ಸದಸ್ಯರುಗಳ ಜೊತೆಗೆ ಮಾತನಾಡಿದ್ದು ಸತ್ಯ. ಕಮ್ಯುನಲ್ ರಿಮಾರ್ಕ್ಸ್ ಅನ್ನು ಮಾಡೇ ಇಲ್ಲದಲೇ ಇರಬೇಕಾದಾಗ ಅದಕ್ಕೆ ಅಪಾಲಜೈಸ್ ಯಾಕೆ ಮಾಡಬೇಕು? ಇದ್ರ ಬಗ್ಗೆ ಬಹಳಷ್ಟು ಊಹಾಪೋಹಗಳಿದ್ವು. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್, ಐ ಹ್ಯಾವ್ ನಾಟ್ ಅಪಾಲಜೈಸ್ ಟು ಎನಿಬಡಿ ಬಿಕಾಸ್ ಐ ಹ್ಯಾವ್ ನಾಟ್ ಮೇಡ್ ಎನಿ ಕಮ್ಯುನಲ್ ರಿಮಾರ್ಕ್ಸ್. ವ್ಯವಸ್ಥೆ ಹೇಗಿರಬೇಕು ಅಂತ ಪ್ರಶ್ನೆ ಮಾಡಿದ್ದು, ಪಟ್ಟಿ ಕೊಟ್ಟಂತಹ ಹೆಸರುಗಳನ್ನು ಓದಿ ಈ ವ್ಯಕ್ತಿಗಳನ್ನು ಹೇಗೆ ಹೈಯರ್ ಮಾಡಿದ್ದು ಅಂತ ಕೇಳಿದ್ದು, ಯಾರಿಗೂ ಕೂಡ ಇವ್ರು ಮಾಡಿರ್ಬೋದು ಇವ್ರು ತಪ್ಪಿತಸ್ತರು ಅಂತ ಯಾರಿಗೂ ಹಣೆ ಪಟ್ಟಿ ಕಟ್ಟದಲ್ಲೇ ಇದ್ದಿದ್ದು, ಇದು ಸತ್ಯಾಂಶ ಇರಬೇಕಾದಾಗ ವೈ ಶುಡ್ ಐ ಅಪಾಲಜೈಸ್? ಆದರೆ ನಾನು ಸಾರಿ ಹೇಳಿದೆ. ಯಾರಿಗೆ ಸಾರಿ ಹೇಳಿದೆ? ಆ ವಾರ್ ರೂಮ್ನಲ್ಲಿ ಒಂದಿಷ್ಟು ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದವ್ರ ಜೊತೆಗೆ ನಾನು ಮಾತನಾಡಿಸಿದಾಗ ಅವ್ರು ಹೇಳಿದ್ರು, ಯಾರೋ ಒಬ್ರು ಕಿಡಿಗೇಡಿಗಳು ನಮ್ಮೆಲ್ಲರ ಲಿಸ್ಟ್ನ ನಂಬರ್ಗಳಿದ್ದಂಥ ಲಿಸ್ಟನ್ನು ಹೊರಗಡೆ ಹಾಕಿದ್ರು, ಅದರಿಂದ ನಮಗೆ ಎಷ್ಟೋ ಜನ ಫೋನ್ಗಳು ಮಾಡಿ ತೊಂದರೆ ಕೊಟ್ಟರು, ಅದರಿಂದ ಬಹಳ ಸಮಸ್ಯೆ ಆಯಿತು ಅಂತ. ತಕ್ಷಣದಲ್ಲಿದ್ದಂಥ ನಮ್ಮ ಜಾಯಿಂಟ್ ಕಮಿಷನರ್ ಅವರಿಗೆ ನಾನು ಎರಡು ಸೂಚನೆ ಕೊಟ್ಟೆ. ಮೊದಲನೇದು, ಯಾರು ಈ ಲಿಸ್ಟನ್ನು ಲೀಕ್ ಮಾಡಿದ್ದಾರೆ ಅಂಥ ವ್ಯಕ್ತಿ ಮೇಲೆ ಇನ್ಕ್ವೈರಿ ಆಗಿ ಆ ವ್ಯಕ್ತಿ ಯಾರು ಮಾಡಿದ್ರು ಅಂತ ಹೇಳಿ ಶಿಕ್ಷೆ ಆಗಬೇಕು. ಎರಡನೇದು, ಇಲ್ಲಿರುವಂಥ ವಾರ್ ರೂಮ್ನ ಪ್ರತಿಯೊಬ್ಬ ವ್ಯಕ್ತಿಗೂ ಹೊಸ ಸಿಮ್ ಕಾರ್ಡ್ನ ಕೊಡಬೇಕು. ಆ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಕಳಿಗೆ ನಾನು ಹೇಳಿದೆ, ನಿಮಗೆ ತೊಂದರೆ ಆಗಿರುತ್ತೆ, ಐ ಅಂಡರ್ಸ್ಟ್ಯಾಂಡ್, ಐ ಆಮ್ ಸಾರಿ ಆಗಿರತ್ತೆ ಇದು ಅಂತ. ಕಮ್ಯುನಲ್ ರಿಮಾರ್ಕ್ಸ್ ಮಾಡದೆ ಅಂತಾಗಲಿ, ಈ 16 ಜನರದ ಹೆಸರು ಹೇಳಿಬಿಟ್ಟೆ ಅನ್ನುವಂಥ ಒಂದು ಘನ ಪಾಪ ಮಾಡದೆ ಅನ್ನೋ ಕಾರಣಕ್ಕಾಗಲಿ, ಐ ಹ್ಯಾವ್ ನಾಟ್ ಅಪಾಲಜೈಸ್ ಟು ಎನಿಬಡಿ. ಒಬ್ಬ ಚುನಾಯಿತ ಪ್ರತಿನಿಧಿ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಪ್ರಾಸೆಸ್ ಯಾವ ರೀತಿ ಇದೆ ಅಂತ ಹೇಳಿ ಹೆಸರು ಓದಿದ್ದೆ ದೊಡ್ಡ ಪಾಪ ಅನ್ನುವಂಥ ರೀತಿ ಮಾತನಾಡಿದ್ರೆ ವ್ಯವಸ್ಥೆ ಎಂದೂ ಕೂಡ ಬದಲಾಗೋದಿಲ್ಲ. ಸ್ನೇಹಿತರೆ, ಇಲ್ಲಿಗೆ ನಿಲ್ಲಿಸಲಿಲ್ಲ. ಈ ಬೆಡ್ ಸ್ಕ್ಯಾಮ್ನಲ್ಲಿ ಜೊತೆಗಿರುವಂಥದ್ದೇ ಬಿಜೆಪಿ ಅವರೇ ಮಾಡ್ತಾ ಇರೋದು ಅನ್ನುವಂಥ ಆರೋಪ ಮಾಡಿದ್ರು. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಈ ಬೆಡ್ ಬುಕಿಂಗ್ ದಂಧೆಯಲ್ಲಿ ಯಾರಾದರೂ ಆಗಿರಲಿ, ಬಿಜೆಪಿ, ಕಾಂಗ್ರೆಸ್ಸು, JDSU, ಯಾವ ಶಾಸಕರು, ಸಂಸದರು, ಯಾರ್ಯಾದ್ರೂ ಇನ್ವಾಲ್ವ್ ಆಗಿರಲಿ, ಅವ್ರಿಗೆ ಶಿಕ್ಷೆ ಆಗಬೇಕು. ಇದು ನನ್ನ ಸ್ಟ್ಯಾಂಡ್. ಪ್ರತಿಯೊಬ್ಬ ಶಾಸಕರು, ಬೊಮ್ಮನಹಳ್ಳಿಯ ಸತೀಶ್ ರೆಡ್ಡಿ ಅವರು ಇರ್ಬೋದು, ಶಿವಾಜಿನಗರದ ರಿಜ್ವಾನ್ ಅವರು ಇರ್ಬೋದು, ಬ್ಯಾಟ್ರಾಯನ್ಪುರದ ಕೃಷ್ಣ ಬೈರೇಗೌಡರು ಇರ್ಬೋದು, ಚಿಕ್ಕಪೇಟೆಯ ಉದಯ ಗರುಡಾಚಾರ್ಯ ಇರ್ಬೋದು, ಪ್ರತಿಯೊಬ್ಬರು ಕೂಡ ಅವ್ರ ಕ್ಷೇತ್ರದ ಮತದಾರರಿಗೆ, ಅವ್ರ ಕ್ಷೇತ್ರದ ಪೇಷೆಂಟ್ಗಳಿಗೆ ಆದ್ಯತೆ ಮೇರೆಗೆ ಅವ್ರ ಕ್ಷೇತ್ರದ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗಬೇಕು ಅಂತ ಹೇಳಿ ಕೇಳುವಂಥದ್ದು ಸಹಜ. ಅದು ಅವ್ರ ಜವಾಬ್ದಾರಿ. ಅದು ಅದೇ ರೀತಿ ಸತೀಶ್ ರೆಡ್ಡಿ ಅವರು ಕೂಡ ಬೊಮ್ಮನಹಳ್ಳಿಯಲ್ಲಿ ಸಿಗಬೇಕು ಅನ್ನುವಂಥ ಪ್ರಾತಿನಿಧ್ಯ, ಪ್ರಾಥಮಿಕತೆ ಕೊಡಿ, ಪ್ರಯಾರಿಟಿ ಕೊಡಿ ಅಂತ ಕೇಳಿದ್ದಾರೆ. ಅವ್ರ ಜೊತೆ ಇರೋರು ಯಾರೋ ಒಬ್ರು, ಅವ್ರಿಗೆ ಸಂಬಂಧಪಟ್ಟವ್ರು ಯಾರೋ ಒಬ್ರು ಇದರಲ್ಲಿ ಸಂಬಂಧಪಟ್ಟಿದೆ. ಅದಕ್ಕೇನು ಹೇಳ್ತೀರಿ? CCBಯ ತನಿಖೆ ಆಗ್ತಾ ಇದೆ. CCB ತನಿಖೆಯಲ್ಲಿ ಯಾರು ತಪ್ಪಿತಸ್ಥರು ಅಂತ ಕಂಡು ಬರುತ್ತೆ, ಅವರಿಗೆ ಶಿಕ್ಷೆ ಆಗಬೇಕು. ಅವರನ್ನು ಪ್ರೊಟೆಕ್ಟ್ ಮಾಡುವಂಥ ಮುಲಾಜೆ ಇಲ್ಲ. ಇದು ನನ್ನ ಸಂಗತಿ. ದಿಸ್ ಇಸ್ ಮೈ ಸ್ಟ್ಯಾಂಡ್. ಸ್ನೇಹಿತರೆ, ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತ ಹೊರಟಾಗ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇದರಲ್ಲಿ ನ್ಯಾಯ ಸಿಗಬೇಕು ಅಂತ ಹೊರಟಾಗ ಕಳೆದ 100 ಗಂಟೆಗಳಲ್ಲಿ 3 ದಿವಸಗಳಲ್ಲಿ ನನ್ನ ಮೇಲೆ ಹೇಳಬಾರ್ದಂಥ ರೀತಿಯಲ್ಲಿ ಹೇಳಬಾರ್ದಂಥ ಅಲಿಗೇಷನ್ಗಳನ್ನು ನಮ್ಮ ಮೇಲೆ ಮಾಡಿದ್ರು. ಅಜ್ಮಲ್ ಕಸಬ್ಗಿಂತ ಒಂದು ವರ್ಸ್ಟ್ ಆಗಿರುವಂಥ ಟೆರರಿಸ್ಟು ತೇಜಸ್ವಿ ಸೂರ್ಯ ಅಂತಂದರು. ಕೆಲವು ಪತ್ರಿಕೆಗಳ ಆನ್ಲೈನ್ ಪತ್ರಿಕೆಗಳಲ್ಲಿ ಒಪೆಡ್ಗಳನ್ನು ಬರೆದು, ಸುಳ್ಳು ಸುಳ್ಳಿನ ಮೇಲೆ ಒಪೆಡ್ಗಳನ್ನು ಬರೆದು ಅಟ್ಯಾಕ್ಗಳನ್ನು ಮಾಡಿದ್ರು. ತಾವು ಮಾಧ್ಯಮದವರು ಪ್ರತಿ ಬಾರಿ ಒಬ್ಬರು ಆ ಕಡೆಯಿಂದ ಹೇಳಿದಾಗ ಹೀಗೆ ಇವ್ರು ಹೇಳಿದ್ರು, ಅದಕ್ಕೆ ನೀವೇನು ಉತ್ತರ ಕೊಡ್ತೀರಿ ಅಂತ ಕೇಳ್ತಿದ್ರಿ. ನಾನು ಯಾರಿಗೂ ಉತ್ತರ ಕೊಡ್ತಿರಲಿಲ್ಲ, ನಿಮ್ಮ ಜೊತೆಗೆ ನಾನು ಮಾತನಾಡಿರಲಿಲ್ಲ. ಪತ್ರಿಕೆಯವರು ತಾವೆಲ್ಲರೂ ಪ್ರತಿ ಬಾರಿಯೂ ನನ್ನ ಪ್ರತಿಕ್ರಿಯೆ ಕೇಳಲಿಕ್ಕೆ ಮಾಡಿದ್ರಿ. ಕಾಂಗ್ರೆಸ್ ಈ ನಾಯಕರು ಹೀಗೆ ಹೇಳಿದ್ರು, ಈ ನಾಯಕರು ಹೀಗೆ ಹೇಳಿದ್ರು, ಇದಕ್ಕೆ ನಿಮ್ಮ ಉತ್ತರ ಏನು, ಪ್ರತಿಕ್ರಿಯೆ ಏನು ಅಂತ ಇವತ್ತಿನವರೆಗೆ ನಾನು ಮಾತನಾಡಿರಲಿಲ್ಲ. ಕಾರಣ ಏನು ಅಂತಂದರೆ, ನಮ್ಮ ಸಮಾಜ ಈ ರೀತಿ ಒಬ್ಬ ನಾಯಕರಂದ್ರು ಇನ್ನೊಬ್ಬರು ನಾಯಕರಂದ್ರು ಅನ್ನುವಂಥ ಈ ತೂತು ಮೇಮೆ ರಾಜಕೀಯವನ್ನು ಸಾಕಷ್ಟು ನೋಡಿ ಬೇಸತ್ತು ಬಿಟ್ಟಿದೆ. TV ಹಾಕಿದ ತಕ್ಷಣನೇ ಇವ್ರು ಅವ್ರಿಗೆ ಬೈದರು, ಅವ್ರು ಇವ್ರಿಗೆ ಬೈದರು ಅನ್ನುವಂಥ ರಾಜಕೀಯ ನೋಡಿ ನೋಡಿ ಬೇಸತ್ತಿದೆ ಸಮಾಜ. ನಾನು ನಿಶ್ಚಯ ಮಾಡಿದ್ದೆ, 100 ಗಂಟೆಗಳಲ್ಲಿ ಬದಲಾವಣೆಯನ್ನು ತಂದೇ ತರಬೇಕು. ಆ ಬದಲಾವಣೆಗಳನ್ನು ತಂದ ನಂತರವಷ್ಟೇ ಜನರ ಮುಂದೆ ಬರಬೇಕು, ಇಲ್ಲ ಅಂತಂದರೆ ಜನರ ಮುಂದೆ ಬರಬಾರ್ದು ಅನ್ನುವಂಥ ಒಂದು ನಾನು ಬದ್ಧತೆಯನ್ನು ಮಾಡಿಕೊಂಡಿದ್ದೆ, ಸಂಕಲ್ಪ ಮಾಡಿಕೊಂಡಿದ್ದೆ.
ಯಾರು ನನ್ನ ಮೇಲೆ ಹಲ್ಲು ಕಚ್ಚಿ ಹಲ್ಲು ಗಿಂಜಿ ಮಾತನಾಡ್ತಾ ಇರಬೇಕಾದ್ರೆ ನಾನು ಬೆಂಗಳೂರಿನ ಜನಕ್ಕೆ ಸಹಾಯ ಆಗಬೇಕು ಅಂತ ಹೇಳಿ ಈ ವ್ಯವಸ್ಥೆಯಲ್ಲಿ ಪರಿವರ್ತನೆ ತಂದೆ. ಇವತ್ತು ನನ್ನ ಸಂತೋಷ ಏನು ಅಂತಂದರೆ, ಒಬ್ಬರಿಗೆ ಬೆಡ್ ಅಲಾಟ್ ಆದಮೇಲೆ ಆ ಪೇಷಂಟಿಗೆ ಮೊಬೈಲ್ ಫೋನ್ನಲ್ಲಿ ಎಸ್ ಎಮ್ ಎಸ್ ಬಂದು ಅವ್ರು ತಕ್ಷಣ ಸಲೀಸಾಗಿ ಆಸ್ಪತ್ರೆಗೆ ಹೋಗಿ ದಾಖಲಾತಿ ಆಗ್ತಾರಲ್ಲ, ಆ ವ್ಯಕ್ತಿ ನೆನಪಿಸ್ಕೊಳ್ಳುವಂಥದ್ದು ಯಡಿಯೂರಪ್ಪನವ್ರನ್ನ, ತೇಜಸ್ವಿ ಸೂರ್ಯನ, ಹಲ್ಲು ಕಚ್ಚಿದಂಥ ನಾಯಕನಲ್ಲ. ನಾನು ಕಡೆಯದಾಗಿ ನಿಮ್ಮಲ್ಲಿ ಮನವಿ ಮಾಡುವಂಥದ್ದು ಇಷ್ಟೇ, ಈ ಇಡೀ ಒಂದು ಅವ್ಯವಸ್ಥೆ ಏನಾಗಿತ್ತು ಅದನ್ನು ಬದಲಾಯಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಮರೋಪಾದಿಯಲ್ಲಿ ನಮ್ಮೆಲ್ಲರಿಗೂ ಸೂಚನೆ ಕೊಟ್ಟು, ಅಧಿಕಾರಿಗಳ ತಂಡಕ್ಕೆ ಸೂಚನೆ ಕೊಟ್ಟು ವ್ಯವಸ್ಥೆ ಮಾಡಿಸಿದ್ದಾರೆ. ಆದರೆ ಯಾರು ಇದನ್ನು ತಪ್ಪು ಮಾಡಿದ್ದಾರೆ ಆ ತಪ್ಪು ಹೊರಬರಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಯಾರು ಪ್ರಾಣ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ 60,000, 1,00,000, 1.5 ಲಕ್ಷ ದುಡ್ಡು ಕೊಡಿ ಅಂತ ಹೇಳಿ ದುಡ್ಡನ್ನ ಇಸ್ಕೊಂಡು ಬೆಡ್ಡನ್ನು ಮಾರಿದ್ರಲ್ಲ, ಅನ್ಯಾಯವಾಗಿ ಯಾರ್ಯಾರದ್ದು ಬೆಡ್ ಬ್ಲಾಕ್ಗಳು ಮಾಡಿಟ್ಟಿದ್ರಲ್ಲ, ಅಂಥ ವ್ಯಕ್ತಿಗಳಿಗೆ ಪನಿಷ್ಮೆಂಟ್ ಆಗಬೇಕು. ಅದು ಆಗಬೇಕು ಅಂತಂದರೆ ತಾವು ವ್ಯವಸ್ಥೆ ಮೇಲೆ ಇದು ಡೈವರ್ಟ್ ಆಗದಲ್ಲಿ ರೀತಿ ನೀವು ನೋಡ್ಕೊಳ್ಬೇಕು. ಯಾವ್ಯಾವ ಇಶ್ಯೂಗಳ ಮೇಲೆ ಡೈವರ್ಷನ್ ಆಗ್ತಿತ್ತು ಆ ಎಲ್ಲ ಇಶ್ಯೂಗಳ ಕ್ಲಾರಿಟಿ ನಾನು ಇವತ್ತು ಕೊಟ್ಟಿದ್ದೀನಿ. ನಾನು ನಿಮ್ಮೆಲ್ಲರಲ್ಲಿ ಸಮಾಜದಲ್ಲಿ ಮಾಡುವಂಥ ಮನವಿ ಇಷ್ಟೇ, ನೀವು ಆಯ್ಕೆ ಮಾಡಿದಂಥ ಒಬ್ಬ ಯುವಕ ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನುವಂಥ, ಈ ಅವ್ಯವಸ್ಥೆಯ ಒಂದು ವಿರುದ್ಧ ಹೋರಾಟ ಮಾಡಬೇಕು ಅನ್ನುವಂಥ ಪ್ರಾಮಾಣಿಕ ಇಂಟೆನ್ಷನ್ನಿಂದ ನಾನು ಈ ಕೆಲಸ ಮಾಡಿದ್ದೀನಿ. ಇನ್ನು ಯಾವುದೇ ಬೇರೆ ರಾಜಕೀಯ ಉದ್ದೇಶ ಇರಲಿಲ್ಲ, ನನಗೇನೋ ಪರ್ಸ್ನಲ್ ಉದ್ದೇಶ ಏನೂ ಇರಲಿಲ್ಲ. ನಾನು ನಿಮ್ಮಲ್ಲಿ ಇವತ್ತು ರಿಕ್ವೆಸ್ಟ್ ಮಾಡುವಂಥದ್ದು, ಈ ರೀತಿ ಸುಳ್ಳುಗಳನ್ನು ಹೇಳಿ, ಕೋಮುವಾದ ಅಂತ ಸುಳ್ಳು ಹೇಳಿ, ಅಲ್ಲೆನ್ನೋ ಹೋಗಿ ಹಿಂಗೆ ಮಾಡಿದ್ರು ಅಂತ ಹೇಳಿ, ಯಾರನ್ನೋ ಟಾರ್ಗೆಟ್ ಮಾಡಿದ್ರು ಅಂತ ಹೇಳಿ, ಇವರೇ ಮಾಡಿದರೆ ಇವ್ರ ತಪ್ಪನ್ನು ಮುಚ್ಕೊಳ್ಳೋಕ್ಕೆ ಅನ್ನುವಂಥ ಈ ರೀತಿಯ ಸುಳ್ಳುಗಳನ್ನು ಹೇಳಿ ನಿಜವಾದ ತಪ್ಪಿತಸ್ಥರನ್ನು ಅವರು ತಪ್ಪಿಸ್ಕೊಳ್ಬೇಕು ಅಂತಾಗಲಿ, ವ್ಯವಸ್ಥೆ ಪರಿವರ್ತನೆ ಆಗಬಾರದು ಅಂತಾಗಲಿ ಹೊರಟಿರುವಂಥ ವ್ಯಕ್ತಿಗಳ ವಿರುದ್ಧ ನಾನು ನೀವು ಒಂದಾಗಿ ಕೆಲಸ ಮಾಡಬೇಕಾಗಿದೆ. ನಾನು ಬೆಂಗಳೂರು ದಕ್ಷಿಣದ ಜನಕ್ಕೆ ಒಂದು ಮಾತನ್ನು ಕೊಡ್ತೇನೆ, ನೀವು ಯಾವತ್ತಿನವರೆಗೆ ನನ್ನನ್ನು ನಿಮ್ಮ ಸಂಸದನ್ನಾಗಿ ಆಯ್ಕೆ ಮಾಡಿ ಇಟ್ಕೊಂಡಿರ್ತೀರೋ ಅವತ್ತುವರೆಗೂ ಕೂಡ ವ್ಯವಸ್ಥೆಯಲ್ಲಿ ಬದಲಾವಣೆ ಪರಿವರ್ತನೆ ತೆಗೆದುಕೊಂಡು ಬರಲಿಕ್ಕೆ ಇದೇ ಪ್ರಾಮಾಣಿಕ ಪ್ರಯತ್ನವನ್ನು ಆ ಒಂದು ಕ್ಷಣದವರೆಗೂ ನಾನು ಮಾಡ್ತೇನೆ. ದಿಸ್ ಇಸ್ ಮೈ ಕಮಿಟ್ಮೆಂಟ್. ನನಗೆ ಶಕ್ತಿ ಇರುವಂಥದ್ದೇ ನಿಮ್ಮಿಂದ. ನಾನು ನಿಮ್ಮಲ್ಲಿ ಇವತ್ತು ಮನವಿ ಮಾಡುವಂಥದ್ದು ಇಷ್ಟೇ, ಮಾಧ್ಯಮದ ಸ್ನೇಹಿತರು ತಾವೂ ಇದ್ದೀರಿ, ನೋಡ್ತಾ ಇರುವಂಥ ಪೊಲೀಸ್ ಅಧಿಕಾರಿಗಳು, ಉನ್ನತ ಮಾಧ್ಯಮದ ಎಲ್ಲರೂ ಇದ್ದಾರೆ. ಇವತ್ತು ನನ್ನ ಮನಸ್ಸಾಕ್ಷಿ ಕ್ಲೀನ್ ಇದೆ. ಜನ ನನ್ನನ್ನು ಆಯ್ಕೆ ಮಾಡೋಕ್ಕೆ ಆಯ್ಕೆ ಮಾಡಿ ಯಾವ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಆ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ವ್ಯವಸ್ಥೆಯನ್ನು ಅಕೌಂಟಬಲ್ ಆಗಿಡುವಂಥ ಕೆಲಸ ನಾನು ಮಾಡಿದ್ದೀನಿ. ಈ ಎಲ್ಲ ಡಾಕ್ಯುಮೆಂಟ್ಗಳು CCB ಹತ್ರ ಇದೆ. CCB ಕೂಡ ಬೆಂಗಳೂರಿನ ಜನಕ್ಕೆ ನ್ಯಾಯ ಒದಗಿಸುವಂಥ ಕೆಲಸ ಅವರು ಮಾಡಲಿ ಅನ್ನುವಂಥ ಒಂದು ನಂಬಿಕೆ ವಿಶ್ವಾಸ ನನಗಿದೆ. ಅದೇ ರೀತಿ ಯಾರು ಯಾರೇ ಏನು ಮಾಡಿ ಈ ವ್ಯವಸ್ಥೆಯಲ್ಲಿ ಈ ಒಂದು ದೊಡ್ಡ ಗಂಭೀರ ವಿಚಾರವನ್ನು ಡೈವರ್ಟ್ ಮಾಡುವಂಥ ಪ್ರಯತ್ನ ನಡೆದಾಗ, ಡೈವರ್ಟ್ ಆಗದಲೇ ಇರುವಂಥ ರೀತಿ, ಅದನ್ನು ಡಿರೈಲ್ ಆಗದಲೇ ಇರುವಂಥ ರೀತಿ ನೋಡ್ಕೊಳ್ಬೇಕಾಗಿರುವಂಥ ಜವಾಬ್ದಾರಿ ಕೂಡ ಸಮಾಜದಲ್ಲಿ, ಮಾಧ್ಯಮದ ಮೇಲೆ, ಪತ್ರಕರ್ತರ ಮೇಲಿದೆ. ನಿಮ್ಮೆಲ್ಲರೂ ಕೂಡ ನೀವು ಕಳೆದ ಒಂದು ವರ್ಷದಿಂದ ಕೋವಿಡ್ನಲ್ಲಿ ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದೀರಿ. ಈ ಒಂದು ಸಂದರ್ಭದಲ್ಲೂ ಬೆಂಗಳೂರಿನ ಜನಕ್ಕೆ ನ್ಯಾಯ ಒದಗಿಸುವಂಥ, ಸತ್ಯ ತಿಳಿಸುವಂಥ ಕೆಲಸ ಒಟ್ಟಿಗೆ ಸೇರಿ ಎಲ್ಲರೂ ಸೇರಿ ಮಾಡೋಣಂತೆ. ಬೆಂಗಳೂರಿಗೆ, ಬೆಂಗಳೂರಿನ ಜನಕ್ಕೆ ನಾವು ಮಾಡಬೇಕಾಗಿರುವಂಥ ಒಂದು ಜವಾಬ್ದಾರಿ. ನಮಸ್ಕಾರ. So what is the reason that BBAP came to fire them, and why are they not fired so far? You don't have an answer, but you still read out the names of them. They gave any particular name? That is exactly what I asked. Any particular reason you read out the names? The list was given. As what? That this was a list of names. This was the list that was given. Okay. I questioned why they were appointed, how they were appointed, what was the process of appointing. The video is there. You can go and get the verbatim from the video. You should ask the officers who made it. ಯಾರು ನಾನು ಯಾವ ಪದಗಳನ್ನು ಬಳಕೆ ಮಾಡಿದ್ದೇನೋ, ನಾನು ಯಾವ ವಿಚಾರಗಳ, ಒಂದು ನಿಮಿಷ,
please hold me accountable for my actions and my words. Sir, you took those two MLAs with you, then you are responsible for them as well. From your party, one second. Just want to say, your MLA says in the video that they are responsible for it. We have transcribed the entire video, and we are asking. Your MLA said that they are responsible for it. Is this dog whistling on live? Don't you acknowledge that at all? You may have your agenda. My agenda is very clear. My agenda is to tell the truth. My agenda is to save lives. I have answered this question. Any other question? If these people are not guilty of anything, why were they interrogated by the police at 3 a.m. in the morning? Jayanagar police. Any other questions? ಯಾವ್ದಕ್ಕೆ ಅವರು ಉನ್ನತ ಅಧಿಕಾರಿ ಅಂತ ಹೇಳಿದ್ರಲ್ಲ ಅವರು ಒಂದು ಲಿಸ್ಟ್ ಕೊಡ್ತಾರೆ ಆ ಲಿಸ್ಟ್ ಯಾಕೆ ಓದ್ಬೇಕಾಗಿತ್ತು ನೀವು ನಿಮ್ಗೆ ಈ ಬೆಡ್ ಬ್ಲಾಕ್ ದಂಧೆಯಲ್ಲಿ ಯಾರಾದ್ರೂ ಇದಾರೆ ಅಂತ ನಿಮ್ಗೆ ಅನುಮಾನ ಬಂದ್ರೆ ಅವ್ರ ಹೆಸರು ಓದ್ಬೇಕಾಗಿತ್ತು ಇಲ್ಲ ಹೆಸರು ಓದ್ದೇ ಇದ್ರು ಆಗ್ತಿತ್ತಲ್ವಾ ಅವರು ಬೇರೆ ಪ್ರಕರಣದಲ್ಲಿ ಅಂದ್ರೆ ಅವ್ರು ಈಗಾಗಲೇ ತೆಗೆಯೋದಕ್ಕೆ ನೋಡಿ ಹೇಳ್ತಾ ಇದ್ರಲ್ವಾ ಅಪಾಯಿಂಟ್ ಹೆಂಗ್ ಮಾಡಿದ್ರು ಅನ್ನುವಂತ ಪ್ರಶ್ನೆ ಕೇಳಬೇಕಿತ್ತು. ತಿಳ್ಕೊಳ್ಬೇಕಿತ್ತು. ನಾನು ಈ ವಿಚಾರವಾಗಿ ಏನ್ ಹೇಳಬೇಕಾಗಿದೆ ಅದನ್ನ ನಾನಾಗ್ಲೇ ಹೇಳಾಗಿದೆ. ಐ ಹ್ಯಾವ್ ಆನ್ಸರ್ಡ್ ನಿಮಗೆ ನೋಡಿ. ಐ ಹ್ಯಾವ್ ಆನ್ಸರ್ಡ್ ಟ್ರೂತ್ ಅಂಡ್ ಕ್ಲೇಮ್. I have answered truth and claim. You have not. You said, one second. You said, all of them are 16 of them. Tamige. The list had 19 of them. Yes, sir. Nimige, nodi. Bengalurna janakke bekagiruvantaddu. ಪಾರದರ್ಶಕ ವ್ಯವಸ್ಥೆಯಲ್ಲಿ ಬೆಡ್ ಸಿಗುತ್ತಿದೆಯಾ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ. ಆ ಪಾರದರ್ಶಕತೆಯನ್ನು ತೆಗೆದುಕೊಂಡು ಬರುವಂಥದ್ದು ನಮ್ಮ ಜವಾಬ್ದಾರಿ. ಅದನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ಪಾರದರ್ಶಕ ವ್ಯವಸ್ಥೆಯನ್ನು ತೆಗೆದುಕೊಂಡು ಬರುವಂಥ ಒಂದು ದೊಡ್ಡ ಪ್ರಯತ್ನ ಏನಿದೆ ಅದನ್ನು ಹಳ್ಳ ಹಿಡಿಸುವಂಥ ಒಂದು ದುರುದ್ದೇಶದಿಂದ ಒಂದಿಷ್ಟು ಅಜೆಂಡಾಗಳು ಕೆಲಸ ಮಾಡ್ತಾ ಇದ್ದಾವೆ. ಆ ಅಜೆಂಡಾಗಳು ಗೆಲ್ಲಲಿಕ್ಕೆ ನಾವು ಬಿಡೋದಿಲ್ಲ. There were 19 people in the office who were Muslim. You listed out 16 of them. 17 of them were put on suspension. You said not all of them were suspended. There were only 19 people there. That is 90% of the Muslims in that war room suspended. ಅದನ್ನ ಸಿಸಿಬಿ ಅವರು ಉತ್ತರ ಕೊಡ್ತಾರೆ. ಅದನ್ನ ಸಿಸಿಬಿ ಅವರು ಉತ್ತರ ಕೊಡ್ತಾರೆ. ನೆಕ್ಸ್ಟ್ ಇನ್ನೇನಾದ್ರೂ ಏನಾದ್ರು ಬೇರೆ ಪ್ರಶ್ನೆ? Mr. Surya, you said in your statement that all of them were fired. Out of 1916, they are suspended. What is it? ಹೌದಾ, ಈಗ ಬಿಂಬಿತ ಆಗಿರೋ ಆರೋಪಗಳು ಬೇರೆ. ನೋಡಿ, ಇದುವರೆಗೂ ಕೂಡ ಅಷ್ಟೊಂದು ಹಿಂಗೆ ನಾನು ಮತ್ತೊಮ್ಮೆ ಸಿಸಿಬಿ ಅಧಿಕಾರಿ ಇದುವರೆಗೂ ಕೂಡ ಕಸ್ಟಡಿ ತಗೊಂಡು ವಿಚಾರಣೆ ಯಾಕೆ ಮಾಡಿಲ್ಲ? ಆಗ್ಲೇ ನಾನು ಹೇಳಿದೆ, ಅವ್ರ ಮೇಲೆ ಯಾವುದೇ ಕ್ರಿಮಿನಾಲಿಟಿಯನ್ನ ನಾನು ಅಟ್ರಿಬ್ಯೂಟ್ ಮಾಡಿಲ್ಲ. ಅವರು ತಪ್ಪಿತಸ್ಥರು ಅಂತ ಹೇಳುವಂಥದ್ದನ್ನ ಅಧಿಕಾರಿಗಳು ಮಾಡಿಲ್ಲ. ಅವು ಈ ಏಜೆನ್ಸಿ ಜೊತೆಗೆ ಕೆಲಸ ಮಾಡುವಂಥ ಟೆಂಪ್ರರಿ ವರ್ಕರ್ಸ್ ಅವರು, ಅವರನ್ನ ಹೈಯರ್ ಮಾಡುವಂಥದ್ದು, ಅವರನ್ನ ಬಿಡುವಂಥದ್ದು ತೇಜಸ್ವಿ ಸೂರ್ಯ ಆಗಲಿ ಶಾಸಕರಾಗಲಿ ಮಾಡುವಂಥ ಕೆಲಸ ಅಲ್ಲ, BBMP ಮಾಡುವಂಥದ್ದು. ಅವ್ರನ್ನ ಯಾಕೆ ತೆಗೆದಾಕಿದ್ರು BBMP ಅವ್ರನ್ನ ಕೇಳಿ. ಯಾಕೆ ವಾಪಸ್ ಹೈಯರ್ ಮಾಡಿಕೊಂಡ್ರು BBMP ಅವ್ರನ್ನ ಕೇಳಿ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಒಂದು ನಿಮಿಷ, ಯಾರದ್ದು? ನಾನು ತರಲಿಲ್ಲ ಧರ್ಮನ. ಧರ್ಮ ತಂದಿದ್ದು ನಾ. ಒಂದು ನಿಮಿಷ ಅಣ್ಣ, ಧರ್ಮ ತಂದಿದ್ದು ನಾನಲ್ಲ. ಆ 16 ಜನರ ಹೆಸರಿನಲ್ಲಿ ಯಾರದ್ದೇ ಹೆಸರಿದ್ದಿದ್ರು ತಂದಿರ್ತಿದ್ದೆ. ಇವ್ರನ್ನ ಹೆಂಗ್ ಹೈಯರ್ ಮಾಡಿದ್ರಿ? ಒಂದ್ ನಿಮಿಷ, ನನಗ್ ಕೊಟ್ಟಂತ ಲಿಸ್ಟ್ ಯಾವ್ದು ಅಂತ ಹೇಳಿ ನಾನು ಕೊಟ್ಟಿದ್ದೀನಿ. ಇದು ಸತ್ಯ. ನಂಬೋರು ನಂಬಬಹುದು, ಬಿಡೋರು ಬಿಡಬಹುದು, ಆದ್ರೆ ಸತ್ಯ ಇಷ್ಟೇನೆ. ಅವ್ರ ಹೆಸರಿರುವಂತ ಲಿಸ್ಟ್ ರೀ. ಯಾವ ಲಿಸ್ಟ್ ಅಂತಂದ್ರೆ, ಒಂದ್ ನಿಮಿಷ ಶಾಂತಿಯಿಂದ ಕೇಳಿಸ್ಕೊಳ್ಳಿ. ಲಿಸ್ಟ್ ಕೊಟ್ಟು ಈ ಲಿಸ್ಟ್ ಅನ್ನ ಓದಿ ಇವರನ್ನ ಹೇಗೆ ಅಪಾಯಿಂಟ್ ಮಾಡಿದ್ರಿ, ಇದರ ಪ್ರಾಸೆಸ್ ಏನು ಅಂತದನ್ನ ನಾನೊಬ್ಬ ಕೇಳಿದ್ದೀನಿ. ಇದನ್ನ ಸಾರ್ವಜನಿಕವಾಗಿ ನಾನು ಇದನ್ನ ಹೇಳಾಗಿದೆ. ಇದಕ್ಕೆ ಇನ್ನು ಸ್ಪಷ್ಟೀಕರಣ ಕೊಡುವಂತ ಅವಶ್ಯಕತೆ ಇಲ್ಲ. ಜನ ತೀರ್ಮಾನ ಮಾಡ್ತಾರೆ. ಈ ಇಶ್ಯೂ ಅಲ್ಲಿ
ಸಾವಿರಾರು ಜನಕ್ಕೆ ಬೆಡ್ ಸಿಗದಲೆ ಜನ ಸಾಯುವಂಥದ್ದು ಮುಖ್ಯನೋ ಅಥವಾ ಈ ಇಡೀ ಇಶ್ಯೂನ ಡಿರೈಲ್ ಮಾಡುವಂಥದ್ದು ಮುಖ್ಯನೋ, ಯಾವ ಅಜೆಂಡಾ ಗೆಲ್ಲಬೇಕು ಅನ್ನುವಂಥದ್ದನ್ನ ಕಳೆದ 100 ಗಂಟೆಗಳಲ್ಲಿ 3 ದಿವಸಗಳಲ್ಲಿ ಜನ ನೋಡಿದ್ದಾರೆ, ಜನ ತೀರ್ಮಾನ ಮಾಡ್ತಾರೆ. ನನ್ನ ಕಮಿಟ್ಮೆಂಟ್ ಇರುವಂಥದ್ದು ನನ್ನ ಜನಕ್ಕೆ ಪಾರದರ್ಶಕ ವ್ಯವಸ್ಥೆ ಕಲ್ಪಿಸಬೇಕು. ಇಡೀ ಬೆಂಗಳೂರಿನಲ್ಲಿ ಈ ಬಿ ಯು ನಂಬರ್ನ ಬಂದಾಗ ಆ ಬಿ ಯು ನಂಬರು ಯಾರು ಯಾವ ಜಾತಿ ಯಾವ ಧರ್ಮ ಅಂತ ನೋಡಿ ವ್ಯವಸ್ಥೆ ಓಪನ್ ಆಗಲ್ಲ. ಒಂದು ಪಾರದರ್ಶಕ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನುವಂಥದ್ದು ನನ್ನ ಕಮಿಟ್ಮೆಂಟು. ಆ ದೃಷ್ಟಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಮೈ ಕಾನ್ಷಿಯನ್ಸ್ ಇಸ್ ಕ್ಲೀನ್ ಅಂಡ್ ಕ್ಲಿಯರ್ ದಟ್ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಡ್ಯೂಟಿ ಟು ಪೀಪಲ್ ಆಫ್ ರಾಜಸ್ಥಾನ್. ಥ್ಯಾಂಕ್ ಯು. ಅನದರ್ ಥಿಂಗ್ಸ್, ಎನಿ ಅದರ್ ಕ್ವೆಶ್ಚನ್ಸ್? ನೆಕ್ಸ್ಟ್ ಏನಾದರೂ. ಥ್ಯಾಂಕ್ ಯು. ಇಫ್ ವಿ ಆರ್ ಎಲ್ಲ ಪ್ರಶ್ನೆಗಳಿಗೆ ಇರಲಿ ಇರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ತಾವು ಬಂದು ಈ ಒಂದು ಬಹಳ ಪ್ರಮುಖ ಪ್ರೆಸ್ ಮೀಟ್ ಅನ್ನ ಕವರ್ ಮಾಡಿದ್ದೀರಿ. ಬೆಂಗಳೂರಿನ ಈ ಪ್ರಮುಖ ಇಶ್ಯೂಅಲ್ಲಿ ತಮ್ಮೆಲ್ಲರ ಸಹಭಾಗಿತ್ವ ಇರಬೇಕು ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ.